ನಮಸ್ಕಾರ ಸ್ನೇಹಿತರೆ, ಈಗ ಮೂರನೇ ಭಾಗಕ್ಕೆ ಹೋಗೋಣ. ಹರಿಕಥೆ ಅನ್ನುವಂತಹ ಪ್ರಕಾರದ ಬಗ್ಗೆ ನಿಮಗೆ ಪರಿಚಯ ಇರಬೇಕು ಅಂತ ಭಾವಿಸ್ತೇನೆ. ಶುಕ್ಲಾಂ ಭರದರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೇ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞೆ ಮಹನೀಯರಾಗಿರ್ತಕ್ಕಂಥ ಅವರು ರಾಮನಾಮವನ್ನು ಕುರಿತು ಹೇಳ್ತಾರೆ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಭಜಕರರೆಲ್ಲ ನೇಮದಿ ಭಜಿಸಿದವಗೆ ಕಾಮಿತಗಳತ್ತು ಸಲಹುವನು ರಾಮ. ನಮ್ಮ ದೇಶದ ಉದ್ದಗಲದಲ್ಲಿ ಈ ಹರಿಕೀರ್ತನ ಕಲೆ ಹರಡಿದ್ರೂ ಕೂಡ ಅದು ಹುಟ್ಟಿದ್ದು ನಮ್ಮ ಕರ್ನಾಟಕದ ನೆಲದಲ್ಲಿ. ಕೆಲವರು ಈ ಹರಿಕತೆ ಮಹಾರಾಷ್ಟ್ರದಿಂದ ಕನ್ನಡಕ್ಕೆ ಬಂತು ಅಂತ ಕೂಡ ಹೇಳ್ತಾರೆ. ಆದರೆ ಹರಿಕತೆ ಕರ್ನಾಟಕದ ಕಲೆ ಅಂತ ಮಹಾರಾಷ್ಟ್ರದ ಇತಿಹಾಸವೇ ಒಪ್ಪುತ್ತೆ. ವಿಜಯಪುರ ಜಿಲ್ಲೆಯ ಭೀಮಪ್ಪ ಗೋಸಾವಿ ಮತ್ತು ತಿಮ್ಮಪ್ಪ ಗೋಸಾವಿ ಅನ್ನುವಂಥ ಹರಿಕತೆ ದಾಸರು ಈ ಹರಿಕತೆಯನ್ನು ಮಾಡ್ತಾ ಇದ್ದದನ್ನು ನೋಡಿ ಮಹಾರಾಷ್ಟ್ರೀಯರು ಅದನ್ನು ಮರಾಠಿಯಲ್ಲಿ ಆರಂಭಿಸಿದರು ಅಂತ ಮಹಾರಾಷ್ಟ್ರದ ಇತಿಹಾಸ ಹೇಳುತ್ತೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಾಳಮ್ಮ ದೇವಸ್ಥಾನದಲ್ಲಿ ಹಬ್ಬೇನಾಯಕ ಮತ್ತು ಬಲಿಯಕ್ಕ ಅನ್ನುವಂತಹ ದಂಪತಿಗಳು ಹಬ್ಬೇಶ್ವರಲಿಂಗ ಪ್ರತಿಷ್ಠೆ ಮಾಡಿದಂತಹ ಆ ಕಾಲದಲ್ಲಿ ಈ ಕಥಾ ಪ್ರಪಂಚ ನಡೆದಿತ್ತು ಅನ್ನುವಂತಹ ಉಲ್ಲೇಖ ಇದೆ. ಇದರ ಕಾಲವನ್ನು ಕ್ರಿಸ್ತಶಕ 1186 ಅಂತ ಇತಿಹಾಸ ತಜ್ಞರು ಗುರುತಿಸಿದ್ದಾರೆ ಕೂಡ. ಅಷ್ಟೇ ಅಲ್ಲ, ಕ್ರಿಸ್ತಶಕ 12ನೇ ಶತಮಾನದ ಸರ್ವಜ್ಞ ಸೋಮೇಶ್ವರ ಅನ್ನುವಂತಹ ಕವಿಯ ರಾಜಮನೋಲ್ಲಾಸ ಕೃತಿಯಲ್ಲೂ ಕೂಡ ಕಥಾ ವಿನೋದ ಅನ್ನುವಂತಹ ಒಂದು ಪ್ರಕರಣದಲ್ಲಿ 4 ಪ್ರಕಾರದ ಕಥಾ ಕೀರ್ತನೆಗಳು ಇತ್ತು ಅಂತ ಕೂಡ ತಿಳಿದು ಬರುತ್ತೆ. ನಮ್ಮ ಪುರಂದರದಾಸರು ಅಂದರೆ ಸುಮಾರು 15ನೇ ಶತಮಾನದ ವಿಜಯನಗರದ ಕಾಲದಲ್ಲಿ ಇದ್ದಂಥವರು. ಅವರು ಈ ಹರಿಕತೆಗೆ ಮರುಜೀವವನ್ನು ತುಂಬಿದರು. ಅವರು ವ್ಯಾಸತೀರ್ಥರ ಮಠದಲ್ಲಿ ಪ್ರತಿದಿನ ಸಂಜೆ ಹರಿಕಥೆ ಮಾಡುತ್ತಿದ್ದರು ಅನ್ನುವಂತಹ ಉಲ್ಲೇಖ ಇದೆ. ವಿಜಯನಗರದ ಆ ಕಾಲದಲ್ಲಿ ದಾಸಕೂಟದ ಪರಿಶ್ರಮದಿಂದ ಕನ್ನಡದ ಈ ಹರಿಕತೆ ಆಂಧ್ರ, ತಮಿಳುನಾಡು, ಕೇರಳಗಳಲ್ಲಿ ಪ್ರಚಾರ ಪಡೆಯಿತು. ಮಹಾರಾಷ್ಟ್ರದಲ್ಲಂತೂ ವಾರಕರಿ ಮತ್ತು ನಾರದೀಯ ಅನ್ನುವಂತಹ ಎರಡು ಭಾಗಗಳಲ್ಲಿ ಸಾಗಿದ ಈ ಹರಿಕೀರ್ತನೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಲೋಕಮಾನ್ಯ ತಿಲಕರ ಪ್ರಯತ್ನದಿಂದ ಇತಿಹಾಸ ಪುರುಷರ ಕಥಾನಕವಾಗಿ ಮಾರ್ಪಟ್ಟು ರಾಷ್ಟ್ರೀಯ ಕೀರ್ತನ ಅನ್ನುವಂತಹ ರೂಪ ಕೂಡ ಪಡೆಯಿತು. ಆಂಧ್ರದಲ್ಲಿ ಹರಿಕೀರ್ತನಕಾರರನ್ನು ಭಾಗವತರ್ ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ಹರಿಕೀರ್ತನೆಯನ್ನು ಕಥಾಕಾಲಕ್ಷೇಪಂ ಅಂತ ಕರೆದರೆ ಕೇರಳದಲ್ಲಿ ಕಥಾ ಪ್ರಸಂಗ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಉತ್ತರದ ಗುಜರಾತ್, ಮಧ್ಯಪ್ರದೇಶ, ಬಂಗಾಳಗಳಲ್ಲೂ ಕೂಡ ಹರಿಕತೆ ಒಂದು ಕಲೆಯಾಗಿ ಹರಡಿದೆ. ಮುಖ್ಯವಾಗಿ ಪೌರಾಣಿಕ ಕಥೆಗಳನ್ನು ಈ ಹರಿಕತೆ ಆಧರಿಸಿದೆ. ನಮ್ಮನ್ನು ಬಹಳ ವಿಶೇಷವಾಗಿ ಆಕರ್ಷಿಸುವಂಥ ಉಪಕಥೆಗಳು ಹರಿಕತೆಯ ಬಹಳ ಆಕರ್ಷಕವಾದಂಥ ಭಾಗ. ಅಷ್ಟೇ ಅಲ್ಲ, ಇದರಲ್ಲಿ ಗಮಕವಿದೆ, ಸಂಗೀತವಿದೆ, ಪ್ರವಚನ ಇದೆ, ನಾಟಕೀಯತೆ ಇದೆ, ನೃತ್ಯವೂ ಇದೆ. ಇಂತಹ ಹರಿಕತೆ ಕನ್ನಡದ ಮಣ್ಣಿನಲ್ಲಿ ಚಿಗುರಿದ ಅನನ್ಯವಾದ ಕಲಾರೂಪ. ನಮ್ಮ ಸಮಕಾಲೀನ ಜನಪದ ಜೀವನದೊಂದಿಗೆ ಕೂಡ ಪುರಾಣವನ್ನು ಹೋಲಿಸಿ ನೋಡಬಲ್ಲಂತಹ ವಿಮರ್ಶೆಯನ್ನು ಕೂಡ ನಾವು ಇಲ್ಲಿ ಮಾಡಬಹುದು. ಉಪನಿಷತ್ತುಗಳು, ವೇದಗಳು ಹೇಳಿದಂತಹ ತತ್ವಜ್ಞಾನವನ್ನು ಬಹಳ ಸರಳವಾದ ಉದಾಹರಣೆಗಳ ಮೂಲಕ ಚಿತ್ರಿಸುವಂತಹ ಕೌಶಲ ಹರಿಕತೆಗಿದೆ. ಜನರನ್ನು ಮಂತ್ರಮುಗ್ಧಗೊಳಿಸಿ ಕಥಾ ಪ್ರಪಂಚದೊಳಗೆ ಸೆಳೆದುಕೊಂಡು ಹೋಗುವಂತಹ ಒಂದು ವಿಲಾಸವಿದೆ. ಅದಕ್ಕಿಂತ ಮುಖ್ಯವಾಗಿ ಜನಮನವನ್ನು ತಿದ್ದುವಂತಹ ನೀತಿಬೋಧೆ ಇದೆ. ಇಂತಹ ಬಹುಸಾಧ್ಯತೆಗಳನ್ನು ಹೊಂದಿದಂತಹ ಏಕತ್ರವಾದ ಕಲಾಸ್ವರೂಪ ನಮ್ಮ ಕನ್ನಡದ ಕಲಾಸಿದ್ಧಿಗಳಲ್ಲಿ ಒಂದು. ಹರಿಕಥೆ ನಮ್ಮದು, ಎಷ್ಟು ಹೆಮ್ಮೆ ಅಲ್ವಾ? ನಮಸ್ಕಾರ, ಭೇಟಿಯಾಗೋಣ ಮುಂದಿನ ಕನ್ನಡ ಕೇಳಿಯಲ್ಲಿ. ಮಕ್ಕಳ ಸಹಿತನಾಗಿ ಪಟ್ಟಾಭಿಷಿಕ್ತನಾಗಿರುವ ಲೋಕಾಭಿರಾಮನ ಈ ಕುಶಲವರ ಚರಿತ್ರೆಗೆ ಮಂಗಳವನ್ನು ಪಾಡಿ ಜಗತ್ತಿಗೆ ಮಂಗಳವಾಗಲಿ ಎಂದು ರಾಮನಿಗೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ